ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾನು ಕೂಡ ಜೆಡಿಎಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಅಲ್ಲಂ ಶಾ ನದಾಫ್ ಹೇಳಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾನು ಕೂಡ ಜೆಡಿಎಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಅಲ್ಲಂ ಶಾ ನದಾಫ್ ಹೇಳಿದ್ದಾರೆ. ಹಲವು ವರ್ಷಗಳಿಂದ ಜೆಡಿಎಸ್ ಪಕ್ಷದ ಸಂಘಟನೆ ಹಾಗೂ ಬೆಳವಣಿಗೆಗೆ ಪಕ್ಷ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮಾಡಿರುವ ಸೇವೆಗೆ ಜೆಡಿಎಸ್ ಪಕ್ಷಗಳ ಚಿಕ್ಕೋಡಿ ಮತಕ್ಷೇತ್ರದ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾಗಿ ನಾನು ಆಕಾಂಕ್ಷಿಯಾಗಿದ್ದು, ಜೆಡಿಎಸ್ ಪಕ್ಷದ ವರಿಷ್ಠರಾದ ದೇವೇಗೌಡರು ಮತ್ತು ಸಿಎಂ ಕುಮಾರಸ್ವಾಮಿ ಅವರು ಅನುಮತಿ ನೀಡಿದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವುದಾಗಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮೊರಬ್ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಸಿಎಂ ಕುಮಾರಸ್ವಾಮಿ ಅವರು ಇರುವುದರಿಂದ ಪಕ್ಷವು ಸಾಕಷ್ಟು ಬಲಿಷ್ಠವಾಗಿದೆ. ಕಳೆದ ಒಂದು ವರ್ಷದಿಂದ ಕುಮಾರಸ್ವಾಮಿ ಅವರು ರೈತರಿಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಹೀಗಾಗಿ ಈ ಭಾಗದ ರೈತರು ಮತ್ತು ಯುವಕರು ಸೇರಿಕೊಂಡು ನಾಳೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರಕ್ಕೆ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕೆಂದು ಜೆಡಿಎಸ್ ಪಕ್ಷದ ಆಕಾಂಕ್ಷಿ ಅಲ್ಲಂ ಶಾ ನದಾಫ್ ಹಾಗೂ ಕಾರ್ಯಕರ್ತರು ಜೆಡಿಎಸ್ ಪಕ್ಷದ ವರಿಷ್ಠರಿಗೆ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಚಿಕ್ಕೋಡಿ ಲೋಕಸಭಾ ವಿಧಾನಸಭಾ ಕ್ಷೇತ್ರದಿಂದ ನಾನು ಅಲ್ಲಂ ಶಾ ನದಾಫ್ ಅಂತೇಳಿ, ನಾನು ಈ ಒಂದು ನಮ್ಮ ಮೇಲೆ ಇರುವಂತಹ ಜೆಡಿಎಸ್ ವರಿಷ್ಠರು, ನಾವು ಭಾರತದಿಂದ ಈ ಜೆಡಿಎಸ್ ಪಕ್ಷದಲ್ಲಿ ದುಡಿತಾ ಬಂದಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಇಲ್ಲಿವರೆಗೆ ಯಾರೋ ಜೆಡಿಎಸ್ ಪಕ್ಷದಿಂದ ನಮ್ಮ ಕ್ಷೇತ್ರಕ್ಕೆ ಜೆಡಿಎಸ್ನಿಂದ ನಿಂತಿಲ್ಲ. ನಾವು ನಿಲ್ಲಬೇಕಂತ ಒಂದು ಆಕಾಂಕ್ಷೆ ಆಗಿದ್ದೀನಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಒಂದು ಏನಾದರೂ ಒಂದು ತೀರ್ಮಾನ ತಗೋಬೇಕು. ಉತ್ತರ ಕರ್ನಾಟಕದ ಜನ ಇವತ್ತು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ಮೇಲೆ ಬಹಳಷ್ಟು ಜನರಿಗೆ ರೈತ ಸಾಲ ಮನ್ನಾ ಇಂಥವೆಲ್ಲ ಮಾಡಿದ್ದಾರೆ. ಆದರೂ ಜೆಡಿಎಸ್ ನಿಂದ ಯಾರನ್ನೂ ಇಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾ ಇಲ್ಲ. ಅದಕ್ಕೆ ಜನ ಕೇಳೋದ್ರಿಂದ ನಾವು ಇಲ್ಲಿ ನಿಲ್ಲಬೇಕಂತ ಒಂದು ವಿಚಾರ ಮಾಡಿದ್ದೀವಿ. ಅದಕ್ಕೆ ವರಿಷ್ಠರು ಈ ಒಂದು ವಿಷಯಕ್ಕೆ ತಾವು ಜೆಡಿಎಸ್ ನಿಂದ ನಿಲ್ಲ ಅಂತ ಹೇಳಿದ್ರೆ ಮಾತ್ರ, ನಾವು ಜೆಡಿಎಸ್ ನಿಂದ ನಿಲ್ಲ ಅಂತ ಮಾಡಿದ್ರೆ ಹೇಳಿದ್ರೆ ನಾವು ನಿಲ್ಲಕ್ಕೆ ತಯಾರಿದ್ದೀನಿ ಅಂತ ನನ್ನ ನಂಬಿಕೆ. ಅದರಲ್ಲಿ ಇಲ್ಲಿ ಪಕ್ಷ ಸಂಘಟನೆ ಸಹ ಬಹಳ ಜೋರಾಗಿದೆ. ಅದಕ್ಕೆ ಇಲ್ಲಿ ಜನನೂ ಕೇಳ್ತಾ ಇದ್ದಾರೆ, ಜೆಡಿಎಸ್ ನಿಂದ ಒಂದು ಅಭ್ಯರ್ಥಿಯನ್ನು ಹಾಕ್ಬೇಕಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮಲ್ಲಿ ನಾವು ನಿಲ್ಲಬೇಕಂತ ಒಂದು ವಿಚಾರ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ದೇವೇಗೌಡಪ್ಪಜಿಯವರು ಇದ್ರ ಬದಲಲ್ಲಿ ಒಂದು ಏನಾದರೂ ಒಂದು ಕ್ರಮ ತಗೊಂಡು ಹೇಳಬೇಕಂತ, ತಮ್ಮಿಂದ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡಿದಂಥ ಕೆಲಸ, ಬಹಳಷ್ಟು ರೈತರಿಗೆ ಸಾಲ ಮನ್ನಾ ಪ್ರತಿಯೊಂದು ಕೆಲಸ ಮಾಡಿದ್ದಾರೆ. ಆ ಕೆಲಸ ಇರೋದ್ರಿಂದ ನಮ್ಮಲ್ಲಿ ಜನರೆಲ್ಲ ಹೇಳ್ತಾ ಇದ್ದಾರೆ, ಇವಾಗ ಜೆಡಿಎಸ್ ಪಕ್ಷದಿಂದ ಇನ್ನೂ ಯಾರು ನಿಂತಿಲ್ಲ, ನಿಲ್ಲಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡಿದ್ದು ನೋಡಿದ್ರೆ ಎಲ್ಲ ರೈತಾಪ್ ಜನರು ಹಾಗೂ ಪಬ್ಲಿಕ್ ಅವರು ಮಾತಾಡುವ ವಿಷಯ ಇಲ್ಲಿ ಯಾವುದೇ ತರ ಇನ್ನು ಉತ್ತರ ಕರ್ನಾಟಕ ನಿಲ್ಲಿಸಿಲ್ಲ, ನಿಲ್ಲಿಸಬೇಕಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಆ ಒಂದು ಕರ್ಕೊಂಡು ನಾನು ನಿಲ್ಲಬೇಕಂತ ವಿಚಾರ ಮಾಡಿದ್ದೀನಿ. ತಾವು ವರಿಷ್ಠ ಈ ವಿಷಯ ಬಂದ ಚರ್ಚೆ ಮಾಡ್ತೀನಿ.